ಯಾಕೋ ಗೊತ್ತಿಲ್ಲ, ನಮ್ ಶಂಕರ ದಾಕ್ಷಾಯಣಿ ಮತ್ತೆ ಹುಟ್ಟಿ ಆದಷ್ಟು ಬೇಗ ಈ ಊರಿಗೆ ಬರ್ತಾರೆ ಅಂತ ನನಗನ್ಸಕ್ ಶುರುವಾಗಿದೆ. ಅವರಿಬ್ರು ಬಂದು ಮಹಾದೇವಪುರದ ರುದ್ರಾಕ್ಷಮ್ಮನವರ ದೇವಸ್ಥಾನ ಬಾಗಿಲು ತೆಗಿತಾರೆ. ಯಾವುದಕ್ಕೋಸ್ಕರ ನೀನು ಇಷ್ಟು ವರ್ಷದಿಂದ ಆತ್ಮ ಆಗಿ ಕಾಯ್ತಾ ಇದೆಯೋ ಆ ಗಳಿಗೆ ಆದಷ್ಟು ಬೇಗ ಬರೋದ್ರಲ್ಲಿದೆ. ನಿನ್ನ ಇಷ್ಟು ವರ್ಷದ ತಪಸ್ಸಿಗೆ ಪ್ರತಿಫಲ ಸಿಗೋದ್ರಲ್ಲಿದೆ. ನಮ್ಮ ಶಂಕರ ದಾಕ್ಷಾಯಣಿ ಗುರ್ತು ಸಿಕ್ತಿದ್ದಾಗೆ ನಾನು ನಿನಗೆ ಬಂದು ತಿಳಿಸ್ತೀನಿ. ನಾನು ಹೋಗೋವಾಗ ನಿನ್ನ ಕೊಳದತ್ರ ಹೋಗೇ ಹೋಗ್ತೀನಿ. ನಾನು ಸತ್ತು ನನ್ನ ಆತ್ಮ ಇದನ್ನ ಕಾಯುತ್ತೆ. ಮಗ, ಹೊಸ ಮೊಬೈಲು ಕಣ. ಮೊಬೈಲ್ ಹೊಡೆದೋಗಿರೋದೇನಾದ್ರೂ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ನನ್ನ ಸಾಯಿಸೇ ಬಿಡ್ತಾರೆ ಕಣ. ಲವ್, ನಿಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗಿ ಮೊಬೈಲ್ ಹೊಡೆದೋಗಿದೆ ಅಂತ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಆದರೆ ಆ ದುರ್ಗಾ ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡ್ತಾ ಇದ್ದಾಳೆ. ಅವಳಿಗೇನಾದರೂ ಒಂದು ಗತಿ ಕಾಣಿಸ್ಲೇಬೇಕು. ಈ ಊರಲ್ಲಿ ನಾವಿರಬೇಕು, ಇಲ್ಲ ಅಂದ್ರೆ ಅವಳಿರ್ಬೇಕು. ಹಾ, ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಯಾರಿರ್ಬೇಕು ಯಾರು ಹೋಗ್ಬೇಕು ಅಂತ ಗೊತ್ತಾಯ್ತು. ಹೆಟ್ ಬಿದ್ರೆ ಅವಳು ಊರ್ ಬಿಟ್ಟು ಹೋಗ್ಬೇಕು, ಟೈಲ್ ಬಿದ್ರೆ ನಾವು ಊರ್ ಬಿಟ್ಟು ಹೋಗ್ಬೇಕು. ಸೂಪರ್ ಐಡಿಯಾ ಮಗ. ಎಡ್ಬಿತ್ತು ಅಂದ್ರೆ ದುರ್ಗ ಊರ್ ಬಿಟ್ಟು ಹೋಗೋದೆ. ಆದ್ರೆ ಅವಳು ಊರ್ ಬಿಟ್ಟು ಹೋಗೋ ಹಾಗೆ ಮಾಡೋದ್ ಹೇಗೆ? ನನ್ನ ಹತ್ರ ಐಡಿಯಾ ಇದೆ. Ha ha ha.
ಯಾರೋ ಬಂದ ಕತ್ತಿ ತಗೊಂಡು ಚುಚ್ಚದ. ಯಾರವನು? ಕತ್ತಿಯಿಂದ ಯಾಕೆ ನನ್ನ ಚುಚ್ಚದ? ಯಾಕೋ ತಾರಕ್, ಏನು ಯೋಚನೆ ಮಾಡ್ತಾ ಇದೀಯಾ? ಅದೇ ಅಮ್ಮ, ಮೊನ್ನೆ ರಾತ್ರಿ ಒಂದು ಕೆಟ್ಟ ಕನ್ಸು ಬಿತ್ತು ಅಂತನ್ನಲ್ಲ, ಸೇಮ್ ಕನ್ಸು ನಿನ್ನೆ ರಾತ್ರಿನೂ ಬಿತ್ತು. ಅಂದ್ರೆ? ಅಮ್ಮ ನಿನ್ನೆ ಹೇಳದ್ನಲ್ಲ, ಅದೇ ಊರು. ಅದೇ ದೇವಸ್ಥಾನದ ಮುಂದೆ ಬಂದು ನಿಂತ್ಕೋತೀನಿ. ಅದೇ ಅರಿಶಿನ ಕುಂಕುಮ ಹಚ್ಚಿರೋ ಮರ. ಅದೇ ಕೊಳ. ನಾನು ಆ ಮರದ ಮುಂದೆ ನಿಂತಿದ್ದೀನಿ. ನನ್ನ ಕಾಲು ಎತ್ತಿಡೋಕ್ಕಾಗ್ತಿಲ್ಲ. ಒಳ್ಳೇದು ಮಾಡಮ್ಮ. ಅಜ್ಜಿ, ಅಯ್ಯೋ ಅಜ್ಜಿ, ಅಜ್ಜಿ, ಹಾಲಿನ ಪಾತ್ರೆ ಖಾಲಿ ಇದೆ. ಅಂದ್ರೆ ಅಜ್ಜಿ ಹಾಲು ತಗೊಂಡಿಲ್ಲ. ಈ ಅಜ್ಜಿ ಬೆಳ್ಬೆಳ್ಗೆ ಎಲ್ಲಿ ಹೋಗಿರ್ಬಹುದು? ಅಜ್ಜಿ, ಈ ಅಜ್ಜಿ ಎಲ್ಲಿ ಹೋದ್ರು? ಬಾಗಿಲು ಬೇರೆ ತೆಗ್ದೇ ಇದೆ. ಅಜ್ಜಿ, ಅಜ್ಜಿ, ಏನ್ ರಂಗೋಲಿನೂ ಹಾಕಿಲ್ವಲ್ಲ ಇವತ್ತು? ಅಕ್ಕ, ಅಜ್ಜಿ ನನ್ನಾದ್ರೂ ನೋಡಿದ್ರಾ? ಇಲ್ಲ ದುರ್ಗಾ. ನಾಗಣ್ಣ. ಏನಮ್ಮ? ಅಜ್ಜಿ ನನ್ನಾದ್ರೂ ನೋಡಿದ್ರಾ? ಇಲ್ವಲ್ಲ, ಯಾಕೆ? ಎಲ್ಲೂ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಕೇಳ್ದೆ. ಇಲ್ಲೇ ಎಲ್ಲೋ ಹಾಲು ತರಕಾರಿನೂ ತರಕ್ ಹೋಗಿರ್ತಾರೆ ನೋಡಮ್ಮ. ಶಂಕರ, ಶಂಕರ. ನಾನು ಶಂಕರ ಅಲ್ಲ, ನಾನು ತಾರಕ್. ನಾನು ಶಂಕರ ಅಲ್ಲ, ತಾರಕ್ ಅಂತ ಹೇಳ್ತೀನಿ. ಇಲ್ಲ,
ನೀನ್ ಶಂಕರ ಅಂತ ಹೇಳುತ್ತೆ. ನಾನ್ ತಾರಕ್. ಇಲ್ಲ, ನೀನು ಶಂಕರನೇ. ಶಂಕರ, ಶಂಕರ. ನನಗೆ ಹೆದರಿಕೆ ಆಗಿ ಅಲ್ಲಿಂದ ಓಡಕ್ ಶುರು ಮಾಡ್ತೀನಿ. ಓಡ್ತಾ ಓಡ್ತಾ ಸುಸ್ತಾಗಿ ನಿಂತ್ಕೊಂಡೆ. ಮೊನ್ನೆ ನನ್ನ ಕನ್ಸಲ್ ಬಂದಿದ್ನಲ್ಲ, ಅದೇ ವ್ಯಕ್ತಿ. ಕೋಪದಿಂದ ನನ್ನ ಕಡೆ ಕತ್ತಿ ಇಟ್ಕೊಂಡು ಬರ್ತಿದ್ದಾನೆ. ಬಂದವನೇ ಹಿಂದೂ ಮುಂದು ನೋಡದೆ ಅದೇ ಜಾಗದಲ್ಲಿ ಕತ್ತಿ ತಗೊಂಡು ತೀವ್ತಾನೆ. ಕೆಳಗೆ ಬಿದ್ದೆ. ಅದ್ಯಾರೋ ಒಂದು ಅಜ್ಜಿ ನನ್ನ ತಲೆನ ಅವ್ರ ತೊಡೆ ಮೇಲೆ ಇಟ್ಕೊಂಡು ನನ್ನ ತಲೆ ಸವರ್ತಾ, ಅಯ್ಯೋ ದೇವ್ರೇ, ಅಯ್ಯೋ, ಯಾರಾದ್ರೂ ಇದ್ದಾರಾ? ಮಗನೇ, ನನ್ನ ಮಗನೇ ಅಂತ ಅಳ್ತಾ ಇದ್ರು. ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಾಗಿಲ್ಲ ಅಮ್ಮ. ಅಂದ್ರೆ ನಿನ್ಗೆ ಮೊನ್ನೆ ಕತ್ತಿಲ್ ಚುಚ್ಚುತ್ತಿದ್ದ ಹಾಗೆ ಎಚ್ಚರ ಆಗೋಗಿತ್ತು, ನಿನ್ನೆ ರಾತ್ರಿ ಅದು ಮುಂದುವರೆದಿದೆ. ಹಾಮ್ಮ, ಮೊನ್ನೆ ಬಿದ್ದಿರೋ ಕನ್ಸಿನ ಕಂಟಿನ್ಯೂಯೇಷನ್ ತರಾನೇ ಇತ್ತು. ಅದು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಯಾವತ್ತೂ ನನ್ನ ಲೈಫಲ್ಲಿ ಅವ್ರು ನೋಡೂ ಇಲ್ಲ. ಅವ್ರಿಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪ, ದ್ವೇಷ ಅಂತಾನೂ ಅರ್ಥ ಆಗ್ತಿಲ್ಲ. ನಿಂಗೆ ಈ ರೀತಿ ಕನ್ಸು ಮುಂಚೆ ಯಾವತ್ತೂ ಬಿದ್ದಿಲ್ಲ? ಇಲ್ಲ ಅಮ್ಮ, ನನಗೆ ಕನ್ಸು ಬೀಳೋದೇ ಅಪರೂಪ. ಇನ್ ಕನ್ಸು ಬಿದ್ರೂ ಸ್ಕೂಲ್ ಬಗ್ಗೆ, ಇಲ್ಲ ನಮ್ಮ ಬಗ್ಗೆ, ಅಥವಾ ನಮ್ಗೆ ಗೊತ್ತಿರೋ ವಿಷಯದ ಬಗ್ಗೆ ಬೀಳುತ್ತೆ. ಆದರೆ ಎರಡು ದಿನದಿಂದ ವಿಚಿತ್ರವಾದ ಕನ್ಸೇ ಬೀಳ್ತಾ ಇದೆ. ಈ ಕನ್ಸುಗಳೆಲ್ಲ ನಾವು ಅಗ್ನಿಪುರಕ್ಕೆ ಹೋಗಿ ಬಂದ್ಮೇಲೆ ಶುರುವಾಗ್ತಿರೋದಲ್ವಾ? ಹಾಂ ಅಮ್ಮ, ಕರೆಕ್ಟು. ನಾವು ಅಗ್ನಿಪುರಕ್ಕೆ ಹೋಗಿ ಬಂದ್ಮೇಲೆ ಈ ಕೆಟ್ಟ ಕನ್ಸು ಬೀಳಕ್ಕೆ ಸ್ಟಾರ್ಟ್ ಆಗಿದ್ದು. ಅದಕ್ಕೂ ಈ ಕನ್ಸುಗಳಿಗೂ ಏನೋ ಸಂಬಂಧ ಇದೆ. ಒಂದು ಕೆಲಸ ಮಾಡೋಣವಾ, ನಮ್ಗೆ ಗೊತ್ತಿರೋ ಸ್ವಾಮೀಜಿಗಳ ಹತ್ರ ಹೋಗಿ ಯಾಕೆ ಈ ರೀತಿ ಕನ್ಸುಗಳು ಬೀಳ್ತಿದೆ, ಇದಕ್ಕೇನು ಅರ್ಥ ಅಂತ ಅವ್ರನ್ನ ಕೇಳೋಣವಾ. ಹೋಗಮ್ಮ, ನನಗೆ ಬೀಳ್ತಿರೋ ಕನ್ಸಿಗೂ ಆ ಸ್ವಾಮೀಜಿಗೂ ಏನು ಸಂಬಂಧ? ನಾನು ದೇವ್ರನ್ನೇ ನಂಬಲ್ಲ, ಇನ್ನು ಆ ಸ್ವಾಮೀಜಿ ನಂಬ್ತೀನ? ಯಾವ ಸ್ವಾಮೀಜಿ ಹತ್ರನೂ ಹೋಗೋದು ಬೇಕಾಗಿಲ್ಲ. ಅಲ್ಲಿ ನೋಡು, ಲೋ, ಇವಳೆಂಗ ವಾಪಸ್ ಬಂದ್ಲು? ಮೂಟೆ ಸರಿಯಾಗಿ ಕಟ್ಟಿದ್ದೆ ತಾನೇ? ಲೋ, ಮೂರ್ ಗಂಟೆ ಹಾಕಿದ್ದೆ, ಅವಳು ಬಿಚ್ಕೊಂಬರಕ್ಕೆ ಚಾನ್ಸೇ ಇಲ್ಲ. ನೀನೇ ನೋಡ್ದಿಯಲ್ಲ ಲಾರಿ ಹೋಗಿದ್ದು. ಹೌದು, ಮತ್ತೆ ಇವಳೆಂಗ ವಾಪಸ್ ಬಂದ್ಲು? ಲೇ, ಗಂಟು ಮುಟ್ಟೆ ಕಟ್ ಬಿಸಾಕಿರೋ ನಾವೇ ಅಂತ ಗೊತ್ತಾಗಿ ನಮ್ಮನ್ನೇ ಹುಡುಕೊಂಬರ್ತಿರ್ಬೋದು. ಏನೇ ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳು, ಹಂಗೆ ಮೇಂಟೈನ್ ಮಾಡು, ಹುಷಾರು. ನಮ್ಮ ಅಜ್ಜಿನೇನಾದ್ರೂ ನೋಡಿದ್ರ? ಇಲ್ಲ, ನಂಗೆ ಗೊತ್ತಿಲ್ಲ. ಯಾವಾಗ್ಲೂ ನಿಮ್ ಜೊತೆ ಸ್ಕೂಟರ್ ಮೇಲೆ ಕೂಲಿಂಗ್ ಗ್ಲಾಸ್ ತಕೊಂಡು ಹೋಗ್ತಿದ್ರಲ್ಲ, ಅವರಲ್ಲ? ಹಾ, ಅವರೇ. ಊರಲ್ಲೆಲ್ಲ ಕೇಳ್ದೆ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ನೀವೇನಾದ್ರೂ ನೋಡಿದ್ರ? ನೀವೇನಾದ್ರೂ ನೋಡಿದ್ರೆ ಹೇಳಿ. ಹಾ ಸರಿ, ಆಯ್ತು. ಅಯ್ಯೋ, ತಪ್ಪು ಮಾಡ್ಬಿಟ್ಟೆ ಮಗ. ರಾತ್ರಿ ಎಣ್ಣೆ ಇಟ್ಟಲ್ಲಿ ಇವಳು ಅನ್ಕೊಂಡು ಇವಳು ಅಜ್ಜಿನ ಗೋಣಿ ಚೀಲದಲ್ಲಿ ಹಾಕಿದ್ದೀನಿ. ಈಗೇನೋ ಮಾಡೋದು. ಯಾವಾಗಿಂದ ಕಾಣಿಸ್ತಿಲ್ಲ ಅಮ್ಮ? ನಿನ್ನೆ ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ, ಬೆಳಗ್ಗೆ ಎದ್ದು ನೋಡಿದಾಗ ಅಜ್ಜಿ ಇರಲಿಲ್ಲ, ಬಾಗಿಲು ತೆಗೆದಿತ್ತು,
ಆದ್ರೆ ಅಜ್ಜಿ ಕಾಣಿಸ್ತಿಲ್ಲ. ನಿದ್ದೆಲ್ ನಡೆಯೋ ಅಭ್ಯಾಸ ಏನಾದ್ರೂ ಇದೆಯಾ ಅವ್ರಿಗೆ? ಇಲ್ಲ ಸರ್, ಹಾಗೇನು ಇಲ್ಲ. ಓಕೆ, ಊರಲ್ಲಿ ಅಕ್ಕಪಕ್ಕದವ್ರ ಹತ್ರ ವಿಚಾರಿಸ್ಬೇಕಾಗಿತ್ತು. ಎಲ್ರು ಕೇಳ್ದೆ, ನಾನೇ ಊರಲ್ಲೆಲ್ಲ ಹೋಗಿ ವಿಚಾರಿಸ್ದೆ, ಆದ್ರೆ ಅಜ್ಜಿ ಎಲ್ಲೂ ಕಾಣಿಸ್ಲಿಲ್ಲ. ಗೊತ್ತು ನಿಮ್ಮಜ್ಜಿ ಬಗ್ಗೆ. ಮೊದಲು ನೀವಿಬ್ರು ಸೈಕಲಲ್ಲಿ ಓಡಾಡ್ತಾ ಇದ್ರಿ, ಈಗ ಸ್ಕೂಟಿಲಿ ಓಡಾಡ್ತಾ ಇದ್ದೀರಿ ಅಲ್ವಾ? ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಅಜ್ಜಿ ಸಿಗ್ತಾರೆ. ಧರ್ಮಾಧಿಕಾರಿಗಳು ಫೋನ್ ಮಾಡಿದ್ರು. ಅವರೇ ಸರ್ ಹೇಳಿದ್ದು ಕಂಪ್ಲೇಂಟ್ ಕೊಡಕ್ಕೆ. ಓಕೆ, ನಿಮ್ಮ ಅಜ್ಜಿದ ಒಂದು ಫೋಟೋ ಇದೆಯಾ? ಇದೆ. ಶಿವಕುಮಾರ್ ಬರ್ರಿ ಇಲ್ಲೇ. ಸರ್ ತಗೊಳ್ರಿ ಇದನ್ನ. ಇವ್ರ ಹತ್ರ ಹಾಗೆ ಒಂದು ಕಂಪ್ಲೇಂಟ್ ಬರ್ಸ್ಕೊಂಡು ಎಲ್ಲಾ ಸ್ಟೇಷನ್ಗೂ ಫ್ಯಾಕ್ಸ್ ಮಾಡಿ. ಸರಿ ಸರ್, ಬನ್ರಿ. ಹೋಗಿ ಒಂದು ಕಂಪ್ಲೇಂಟ್ ಬರ್ಕೊಡಮ್ಮ, ನಿಮ್ಮ ಅಜ್ಜಿನ ಹುಡುಕ್ಕೊಡ್ತೀವಿ. ಸರ್ ನಂಗೆ ನಮ್ಮ ಅಜ್ಜಿನೇ ಇಲ್ಲ, ಅವ್ರನ್ನ ಬಿಟ್ಟರೆ ನಂಗೆ ಬೇರೆ ಯಾರೂ ಇಲ್ಲ. ಅಜ್ಜಿಗೂ ಅಷ್ಟೇ, ನಾನಿಲ್ಲ ಅಂದ್ರೆ ಒಂದ್ ನಿಮಿಷನೂ ಕೈಕಾಲ ಆಡಲ್ಲ. ಅವ್ರ ಮಗು ತರ ಸರ್, ದಯವಿಟ್ಟು ಅವ್ರನ್ನ ಹುಡ್ಕೊಡಿ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಅಜ್ಜಿ ಸಿಗ್ತಾರೆ. ಹೋಗೊಂದು ಕಂಪ್ಲೇಂಟ್ ಬರ್ಕೊಡಿ. ಗೊತ್ತಿಲ್ದಿರೋದು ಏನಿದೆ, ಬೆಳಗ್ಗೆಯಿಂದ ನಮ್ಮ ಅಜ್ಜಿ ಕಾಣಿಸ್ತಾ ಇಲ್ಲ. ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದೂ ಗೊತ್ತಿಲ್ಲ. ನಮ್ಮಜ್ಜಿ ಪುಟ್ಟ ಮಗು ಇದ್ದಂಗೆ, ಹಸಿವು ತಡೆಯಲ್ಲ. ಬೆಳಗ್ಗೆಯಿಂದ ತಿಂಡಿ ತಿಂತೋ ಇಲ್ವೋ ಒಂದೂ ಗೊತ್ತಿಲ್ಲ. ನಮ್ಮಜ್ಜಿಗೇನು ಆಗದೆ ನನ್ನ ಹತ್ರ ವಾಪಸ್ ಬರೋ ಹಂಗೆ ಮಾಡು ತಾಯಿ. ಹೇಳಮ್ಮ ದುರ್ಗ, ಬೆಳಗ್ಗೆಯಿಂದ ಎರಡು ಮೂರು ಸಲ ಫೋನ್ ಮಾಡಿದ್ದೆ, ತುಂಬಾ ಕೆಲಸ ಆಯ್ತು, ರಿಸೀವ್ ಮಾಡೋಕ್ಕಾಗ್ಲಿಲ್ಲ. ಏನಮ್ಮ ವಿಷಯ? ಅಪ್ಪ ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ? ಮೊದಲು ವಿಷಯ ಏನು ಅಂತ ಹೇಳಮ್ಮ. ಅಜ್ಜಿ ಅಜ್ಜಿ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ರಾತ್ರಿ ಜೊತೆಗೆ ಊಟ ಮಾಡಿ ಮಲಗಿದ್ವಿ, ಬೆಳಗ್ಗೆ ಎದ್ದು ನೋಡಿದ್ರೆ ಅಜ್ಜಿ ಕಾಣಿಸ್ತಿಲ್ಲ. ಎಲ್ಲ ಕಡೆ ಹುಡುಕ್ತೆ, ಎಲ್ರು ವಿಚಾರಿಸ್ದೆ, ಯಾರು ಅಜ್ಜಿ ನೋಡಿಲ್ಲ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಅತ್ತೆ ಹೇಳದೆ ಕೇಳದೆ ಎಲ್ಲಿಗೂ ಹೋಗೋದಿಲ್ವಲ್ಲ, ಎಲ್ಲಿ ಹೋಗ್ಬಿಟ್ರಪ್ಪ? ಧರ್ಮಾಧಿಕಾರಿಗಳು ಪೊಲೀಸಿಗೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು, ಅಲ್ಲಿಗೂ ಹೋಗಿ ಬಂದೆ. ಅಪ್ಪ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೋಡು, ನೀನೇನು ಯೋಚನೆ ಮಾಡ್ಬೇಡ, ಅಳಬೇಡ, ಸಮಾಧಾನ ಮಾಡ್ಕೋ. ನಾಳೆ ಬೆಳಗ್ಗೆನೆ ಹೊರಟು ಬಂದ್ಬಿಡ್ತೀನಿ. ನೋಡಮ್ಮ, ನೀನ್ ಪೂಜೆ ಮಾಡೋ ಅಗ್ನಿಯಮ್ಮ ಅಜ್ಜಿ ಎಲ್ಲಿ ಎದುರು ಕ್ಷೇಮವಾಗಿ ತಂದು ನಿನ್ನ ಹತ್ರ ಸೇರಿಸ್ತಾರೆ. ಧೈರ್ಯವಾಗಿರು, ನಾನಿದ್ದೀನಲ್ಲ, ಬರ್ತೀನಿ ಬೆಳಗ್ಗೆ. ಸರಿಯಮ್ಮ.